ಇದು ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೆಲವೇ ಕ್ಷಣಗಳಲ್ಲಿ ಈ ಸ್ಟೋರಿಯ ಅಸಲಿಯತ್ತು ಜೊತೆಗೆ ಯಾರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು ಎಲ್ಲವನ್ನ ಕೂಡ ಈಗ ರಿವೀಲ್ ಮಾಡ್ತಾ ಇದೀವಿ ನೋಡಿ. ಬಿಎಂಟಿಸಿಯ ಮಹಾಕರ್ಮಕಾಂಡ ಬಯಲಾಗಿದೆ. ಬಿಎಂಟಿಸಿ ಬಸ್ ಹತ್ತೋಕೆ ಮುನ್ನ ಈ ಸ್ಟೋರಿ ನೋಡಿದ ಮೇಲೆ ನೀವು ಸಾವಿರ ಸಲ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಮಾನ್ಯ ಸಾರಿಗೆ ಸಚಿವರು ಒಂದ್ಸಲ ಈ ಸ್ಟೋರಿ ಕಡೆಗೆ ಬರೀ ಗಮನ ಹರಿಸೋದಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳನ್ನು ಕೂಡ ಕೈಗೊಳ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಪಬ್ಲಿಕ್ ಟಿವಿ ಬೆಂಗಳೂರಿನ ಸಂಚಾರ ನಾಡಿ ಎನಿಸಿಕೊಂಡಿರುವ ಬಿಎಂಟಿಸಿಯ ಅಸಲಿಯತ್ತನ್ನು ತೆರೆದಿಡ್ತಾರೆ. ನಗರದಲ್ಲಿ ಬಿಎಂಟಿಸಿ ಬಸ್ಸುಗಳು ಸಾಲು ಸಾಲು ರಸ್ತೆ ಅಪಘಾತಗಳಿಗೆ ಒಳಗಾಗ್ತಾ ಇದೆ. ಅದರ ಜೊತೆಗೆ ಬಿಎಂಟಿಸಿ ಬಸ್ಸುಗಳು ಕಂಡೀಷನ್ ಇಲ್ಲ ಅನ್ನುವಂತಹ ದೂರುಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಸದ್ಯ ನಾನು ಬಿಎಂಟಿಸಿ ಬಸ್ ಒಂದರಲ್ಲಿದ್ದೇನೆ. ಸೊ ಪ್ರಯಾಣಿಕರಿಗೆ ಎಷ್ಟು ಸುರಕ್ಷತೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಇದು ವಿಜಯನಗರ ಡಿಪೋನ ಗಾಡಿ. ಇದು ವಿಜಯನಗರ ಟು ಬನಶಂಕರಿಗೆ ಬರುವಂತಹ ಬಸ್. ಇದು ಎಲ್ಲವೂ ಕೂಡ ಒಂದಿಷ್ಟು ಬಸ್ನ ವಸ್ತುಗಳು ಏನಿದ್ದಾವೆ ಎಲ್ಲವೂ ಕೂಡ ಇದು ಎದ್ದು ಬಂದಿದೆ. ಸೊ ಇದು ನೋಡಿ ಹೇಗಿದೆ ಕಂಪ್ಲೀಟಾಗಿ. ಇದು ಪ್ರಯಾಣಿಕರು ಏನೋ ಜರ್ನಿ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿಯ ವ್ಯವಸ್ಥೆ ಇದೆ ಈ ಬಸ್ಸು. ಸೊ ನೋಡಿ ಈ ಭಾಗದಲ್ಲಿ ಎಲ್ಲವೂ ಕೂಡ ಕಿತ್ತು ಹೋಗಿದ್ದಾವೆ ತಾತ್ಕಾಲಿಕವಾಗಿ, ಹಾಗೇನೆ ಅದನ್ನು ರೂಟಿಗೆ ಕಳಿಸಲಾಗಿದೆ. ಸೊ ಅದರ ಜೊತೆ ಜೊತೆಗೆ ಈ ಭಾಗದಲ್ಲಿ ಮೆಟ್ಲುಗಳಿಂದ ಏನು ಹತ್ತಿತೀವಲ್ಲ ಅದು ಕೂಡ ಟೆಂಪ್ರವರಿ ಅನ್ನುವಂಥ ರೀತಿಯಲ್ಲಿ ಹಾಕಲಾಗಿದೆ. ಅದರ ಜೊತೆಗೆ ಸೀಟು ಕುಂತಿರುವಂತಹ ಸೀಟ್ನ ಈ ತಳಹದಿ ಕೂಡ ಏನಿದೆಯಲ್ಲ, ಇದು ಬೆಂಗಳೂರಿನ ತಗ್ಗು ಗುಂಡಿಗಳಲ್ಲಿ ಏನಾದರೂ ಬಿದ್ದರೆ ಕಂಪ್ಲೀಟಾಗಿ ಇದು ಸೀಟೇ ಮುರಿದು ಹೋಗುತ್ತೆ. ಅಂದರೆ ಕೇವಲ ನಾಮಕ ವಾಸ್ತು ಇದೆಲ್ಲವೂ ಕೂಡ ಕಿತ್ತು ಹೋಗಿದೆ ನೋಡಿ. ಸೊ ಹೀಗೆ ಕೇವಲ ಒಂದು ಭಾಗದಲ್ಲಿ ಅಲ್ಲ, ಇಲ್ಲಿಯೂ ಹಾಗೆ ಇದೆ. ಸೊ ನೋಡಿ ಇಲ್ಲಿ ಈ ಭಾಗದಲ್ಲಿಯೂ ಹಾಗೆ ಇದೆ. ಸೊ ಹಾಗೆ ಮುಂದೆ ಬಂದರೆ ಕೇವಲ ಮತ್ತೆ ಆ ಭಾಗದಲ್ಲಿ ಕೂಡ ಹಾಗೆ ಇದೆ, ನಾಮಕ ವಾಸ್ತೆ ಅನ್ನೋ ರೀತಿಯಲ್ಲಿ ವೆಲ್ಡಿಂಗನ್ನು ಮಾಡಿರ್ತಾರೆ. ಸೊ ಎಲ್ಲದಕ್ಕಿಂತ ಆತಂಕಕಾರಿ ವಿಚಾರ ಏನಂತ ಹೇಳಿದರೆ, ಸೊ ಸ್ಪೀಡಲ್ಲಿ ಮೂಮೆಂಟ್ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ಸ್ಕಿಡ್ ಆಗಿ ಅಥವಾ ಈ ಪಾರ್ಟು ಮಧ್ಯಕ್ಕೆ ಬಂದು ಏಕಾಏಕಿಯಾಗಿ ಹೊರಗ್ತು ಅಂತ ಹೇಳಿದರೆ ನೇರವಾಗಿ ಎಷ್ಟು ದೊಡ್ಡ ಮಟ್ಟದ ಅಪಾಯ ಆಗುವಂತಹ ಸಾಧ್ಯತೆಗಳಿದೆ ನೋಡಿ. ಕೆಳಗಡೆ ರಸ್ತೆ, ಸೊ ಯಾವುದಾದ್ರೂ ಕಲ್ಲುಗಳು ಬಿದ್ದು ರಸ್ತೆ ಗುಂಡಿಗಳಿಗೆ ಬಿತ್ತು ಸಡನ್ನಾಗಿ ಕಾಲು ಸ್ಲಿಪ್ ಆಯಿತು ಅಂದರೆ ಕೆಳಭಾಗದಲ್ಲಿ ರಸ್ತೆ ಕಾಣಿಸ್ತಾ ಇದೆ. ಎಷ್ಟು ಡೇಂಜರಸ್ ಇದು. ಇಷ್ಟೆಲ್ಲ ಡೇಂಜರಸ್ ಇದ್ದರೂ ಕೂಡ ಹಾಗೇ ರೂಟ್ಗಳಿಗೆ ಕಳಿಸ್ಕೊಡುವಂತಹ ವ್ಯವಸ್ಥೆ ಮಾಡ್ತಾರೆ. ಹಿಂದೆಂತೂ ಗ್ಲಾಸ್ಗಳು ಅಲ್ಗಾಡ್ತಾ ಇದೆ, ಪ್ರಯಾಣಿಕರು ಪ್ರಯಾಣ ಮಾಡೋದಕ್ಕೆ ಆಗೋದಿಲ್ಲ, ಪ್ರಯಾಣಿಕರಿದ್ದಾರೆ ಮುಂದೆ. ಇಂತಹ ಡೇಂಜರಸ್ ಬಸ್ನಲ್ಲಿಯೇ ಡೇಂಜರಸ್ ಟ್ರಾವೆಲನ್ನು ಮಾಡ್ತಾ ಇದ್ದಾರೆ. ಪ್ರಯಾಣಿಕರನ್ನು ಮಾತನಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ. ಮೇಡಮ್ ಹೇಳಿ, ಈ ಬಸ್ ಎಷ್ಟು ಸೇಫ್ ಅಂತ ಅನ್ನಿಸ್ತಾ ಇದೆ? ಏನು ಸೇಫ್ ಇಲ್ಲ ಸರ್, ಏನು ಮಾಡೋದು, ವಿಧಿ ಇಲ್ಲ, ಹೋಗಲೇಬೇಕಾಗತ್ತೆ. ಈಗ ಫ್ರೀ ಬಸ್ಸು, ಸೊ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಹಿಂಗೆಲ್ಲ ಕಿತ್ತೋಗಿದೆ ನೆಲ ಕಾನ. ಏನು ಹೇಳೋಕ್ಕೆ ಆಗಲ್ಲ ಸರ್, ಯಾಕಂದ್ರೆ ಫ್ರೀ ಬಸ್ಸು, ಏನು ಹೇಳೋಕ್ಕಾಗಲ್ಲ, ಹೋಗಲೇಬೇಕಾಗತ್ತೆ. ಅಲ್ಲ ಭಯ ಆಗೋದಿಲ್ವಾ ಮೇಡಮ್? ಆಗುತ್ತೆ ಸರ್, ಅದೇನು ಮಾಡೋದು. ಈ ಭಾಗದಲ್ಲಿ ನೋಡಿ ಹೇಗಿದೆ ಅನ್ನುವಂಥದ್ದನ್ನು. ಸೊ ಎಲ್ಲವೂ ಕೂಡ ತುಕ್ಕು ಹಿಡಿದಿದೆ ಮಳೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳು ಪದೇ ಪದೇ ರಸ್ತೆ ಅಪಘಾತಗಳಿಗೆ ಒಳಗಾಗ್ತಾ ಇದ್ದಾವೆ. ಅದರಲ್ಲಿಯೂ ಕೂಡ ಒಂದಿಷ್ಟು ಬಸ್ಗಳು ಸಂಚಾರಕ್ಕೆ ಯೋಗ್ಯ ಅಲ್ಲದಿದ್ದರೂ ಕೂಡ ರಸ್ತೆಗೆ ಹಾಗೆ ಇಳಿಸ್ತಾ ಇದ್ದಾರೆ. ಸದ್ಯ ನಾನು ವೋಲ್ವೋ ಬಸ್ನಲ್ಲಿದ್ದೀನಿ. ಇದು ಬನಶಂಕರಿಯಿಂದ ಐ ಟಿ ಪಿ ಎಲ್ ಕಡೆ ಹೋಗುವಂತಹ ಬಸ್. ಸೊ ಈ ಬಸ್ಗಳ ಕಂಡೀಷನ್ ಕೂಡ ಒಂದಿಷ್ಟು ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆಗಳಿದ್ದಾವೆ, ಆದರೆ ಅದನ್ನು ಸರಿ ಮಾಡಿಕೊಡುವಂತಹ ಕೆಲಸ ಡಿಪೋಗಳಿಂದ ಆಗ್ತಾ ಇಲ್ಲ. ಸದ್ಯಕ್ಕೆ ಪ್ಯಾಸೆಂಜರ್ಗಳು ಕೂಡ ಇದ್ದಾರೆ, ಸಹಜವಾಗಿ ನೆಮ್ಮದಿಯಿಂದ ಜೊತೆಗೆ ಸುರಕ್ಷಿತವಾಗಿ ಟ್ರಾವೆಲನ್ನು ಮಾಡ್ಬೋದು ಅನ್ನುವಂಥ ಕಾರಣಕ್ಕಾಗಿ ಈ ಬಸ್ಗಳನ್ನು ಚಾಯ್ಸ್ ಮಾಡಿಕೊಂಡಿರ್ತಾರೆ. ಆದರೆ ಟೆಕ್ನಿಕಲ್ ಸಮಸ್ಯೆಗಳು ಅವ್ರಿಗೆ ಅರಿವು ಇರೋದಿಲ್ಲ. ಸೊ ಇದು ಕೂಡ ಇದು ಟೆಕ್ನಿಕಲ್ ಸಮಸ್ಯೆ ಇದೆ, ಬ್ರೇಕ್ನ ಸಮಸ್ಯೆ ಇದೆ. ಸೊ ಆಗಾಗ ಬ್ರೇಕ್ ಕೈ ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಡಿಸ್ಪ್ಲೇಯಲ್ಲಿ ಕೂಡ ಕಾಣಿಸ್ತಾ ಇದೆ.
ಸೊ ಬ್ರೇಕ್ ನ ಸಮಸ್ಯೆ ಇದೆ ಅನ್ನುವಂತದನ್ನ ಇಲ್ಲಿ ಬೀಪ್ ಸೌಂಡ್ ಮೂಲಕವಾಗಿ ಡ್ರೈವರ್ ಗೆ ಅಲರ್ಟ್ ಅನ್ನು ಕೂಡ ತೋರಿಸ್ತಾ ಇರುತ್ತೆ ಸೊ ಇದು ಕೇವಲ ಟೆಂಪರರಿ ಆಗಿ ಅದನ್ನ ಸರಿ ಮಾಡಿಕೊಟ್ಟು ಡಿಪೋಗಳಿಂದ ಎಕ್ಸಿಟ್ ಮಾಡ್ತಿರ್ತಾರೆ ಒಂದೊಮ್ಮೆ ಏನಾದರೂ ರಸ್ತೆಯಲ್ಲಿ ಬೇರೆ ಬೇರೆ ಅವಾಂತರಗಳಾದ್ರೆ ಯಾರು ಹೊಣೆ ಸಹಜವಾಗಿ ಪ್ಯಾಸೆಂಜರ್ ಗಳಿಗೆ ಈ ವಿಚಾರ ಗೊತ್ತಿರೋದಿಲ್ಲ ಸೊ ಈ ವಿಚಾರ ಗೊತ್ತಾದ ನಂತರ ಅವರಲ್ಲಿ ಕೂಡ ಒಂದಿಷ್ಟು ಆತಂಕಗಳು ಕೂಡ ಸೃಷ್ಟಿಯಾಗುತ್ತೆ ಪ್ಯಾಸೆಂಜರ್ಸ್ ಇದ್ದಾರೆ ಮಾತನಾಡಿಸ್ತೀನಿ ಮೇಡಂ ಹೇಳಿ ಈ ರೀತಿಯ ಟೆಕ್ನಿಕಲ್ ಸಮಸ್ಯೆಗಳು ಭಯ ಆಗುತ್ತಾ ಸಹಜವಾಗಿ ಪ್ಯಾಸೆಂಜರ್ ಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮೇಡಂ ಏನು ಹೇಳ್ತೀರಿ ಈ ಟೆಕ್ನಿಕಲ್ ಸಮಸ್ಯೆಗಳು ಸಹಜವಾಗಿ ನೀವು ಬರ್ತೀರಿ ಟ್ರಾವೆಲ್ ಮಾಡ್ತೀರಿ ಗೊತ್ತಿರೋದಿಲ್ಲ ಹೌದು ಸರ್ ಗೊತ್ತಿರೋದಿಲ್ಲ ಬಟ್ ಈ ತರಾನು ಆಗುತ್ತೆ ಅಂದ್ರೆ ಭಯ ಆಗೇ ಆಗುತ್ತೆ ಆಬ್ವಿಯಸ್ಲಿ ಯೂಶುವಲಿ ನಾವು ಬೇಗ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ನಾವು ಬೇಗ ಈ ತರ ಬಸ್ಸಲ್ಲಿ ಹತ್ತುತ್ತೀವಿ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ನಾವು ಈ ಬಸ್ಸಲ್ಲಿ ಬರೋದಾದ್ರೂ ಏನಕ್ಕೆ ಕೇವಲ ಒಂದು ಬಸ್ ಅಂತಲ್ಲ ಮೇಡಂ ಬೇರೆ ಬೇರೆ ಬಸ್ಗಳಲ್ಲಿ ಕೂಡ ಈ ತರದ ಟೆಕ್ನಿಕಲ್ ಸಮಸ್ಯೆಗಳು ಅಂದ್ರೆ ಪ್ಯಾಸೆಂಜರ್ ಗಳಿಗೆ ಗೊತ್ತಿರೋದಿಲ್ಲ ಸೋ ಡಿಪೋಗಳಿಂದ ಇಂತ ಬಸ್ಗಳನ್ನು ಕಳಿಸ್ತಾರೆ ಎಷ್ಟು ಸೇಫ್ ಅಂತ ಅನಿಸ್ತಾ ಇದೆ ಅದು ಸೇಫ್ ಇಲ್ಲ ಅದು ವಿಚಾರ ಮಾಡಿದ್ರೆ ತುಂಬಾ ಭಯ ಆಗುತ್ತೆ ಸೋ ರೆಗ್ಯುಲರ್ ಆಗಿ ಒಂದು ಚೆಕಪ್ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಸೆಕ್ಯೂರ್ ಆಗಿರುತ್ತೆ